ಹೇಲ್ಸ್ ಪ್ರಮೇಯದ ವಿಲೋಮವನ್ನು ವ್ಯಾಖ್ಯಾನಿಸಿ ಮತ್ತು ಸಾಧಿಸಿ ಒಂದು ಸರಳ ರೇಖೆಯು ತ್ರಿಭುಜದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸಿದರೆ ಆ ರೇಖೆಯು ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ದತ್ತ ಒಂದು ರೇಖೆ ಎಲ್ ತ್ರಿಭುಜ ಎಬಿಸಿಯ ಬಾಹುಗಳು ಎಬಿ ಮತ್ತು ಎಸಿಯನ್ನು ಡಿ ಮತ್ತು ಇಗಳಲ್ಲಿ ಛೇದಿಸುತ್ತದೆ ಬೈ ಎಡಿಬೈಡಿಬಿ ಈಸ್ ಈಕ್ವಲ್ ಟು ಎಇ ಸಿ ಇದು ಒಂದು ಸಾಧನೀಯ ಡಿಇ ಬಿಸಿಗೆ ಸಮಾನಾಂತರವಾಗಿದೆ ರಚನೆ ಡಿ ಡಿಇಗೆ ಬಿಸಿಯು ಸಮಾನಾಂತರವಾಗಿರದಿದ್ದರೆ ಡಿಇ ಬಿಸಿಗೆ ಸಮಾನಂತರ ರೇಖೆಯನ್ನು ಎಳೆಯಿರಿ ಡಿ ಎಫ್ ಬಿ ಡಿಎಫ್ಬಿಸಿಗೆ ಸಮಾನಾಂತರವಾಗಿದೆ ರಚನೆ ಪ್ರಕಾರ ಥೇಲ್ಸ್ ನಿಯಮ ಬೈ ಎಡಿಬೈಡಿಬಿ ಈಸ್ ಈಕ್ವಲ್ ಟು ಎಫ್ ಬೈ ಸಿ ಇದು ಎರಡು ಆಗಿರಲಿ ಒಂದು ಮತ್ತು ಎರಡರಿಂದ ಬೈ ಎಎಫ್ಬೈಎಫ್ಸಿ ಈಸ್ ಈಕ್ವಲ್ ಟು ಇ ಬೈ ಸಿ ಅಂದರೆ ಎಎಫ್ ಪ್ಲಸ್ ಎಫ್ ಸಿ ಬೈ ಎಫ್ಸಿ ಬೈಎಫ್ಸಿ ಈಸ್ಈಕ್ವಲ್ ಟು ಎಇ ಇ ಸಿ ಅಂದರೆ ಎ ಸಿ ಎಸಿ ಬೈಎಫ್ಸಿ ಈಸ್ ಈಕ್ವಲ್ ಟು ಎ ಸಿ ಬೈ ಇ ಸಿ ಆದುದರಿಂದ ಎಫ್ ಎಫ್ಸಿಇಸ್ ಈಕ್ವಲ್ ಟು ಇ ಸಿ ಎಫ್ ಬಿಂದು ಎಫ್ಬಿಂದು ನಲ್ಲಿ ವಿಲೀನವಾದರೆ ಮಾತ್ರ ಇದು ಸಾಧ್ಯ ಆದುದರಿಂದ ಡಿಇಿಸಿಗೆ ಸಮಾನಾಂತರವಾಗಿದೆ ಥೇಲ್ಸ್ನ ಉಪಪ್ರಮೇಯಗಳನ್ನು ಕಲಿಯೋಣ ಚಟುವಟಿಕೆ ಪಿಕ್ಯೂ ಈಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಕ್ಯೂಆರ್ ಈಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಮತ್ತು ಪಿಆರ್ ಈಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಿ ಕ್ಯುಎ ಈಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಇರುವಂತೆ ಕ್ಯೂ ಪಿಯ ಮೇಲೆ ಎ ಬಿಂದುವನ್ನು ಗುರುತಿಸಿ ಎ ಮುಖಾಂತರ ಕ್ಯೂ ಕ್ಯೂಆರ್ಗೆ ಸಮಾಂತರವಾಗಿ ಬಿಯನ್ನು ಎಳೆಯಿರಿ ತ್ರಿಭುಜ ಪಿ ಎ ಬಿಯ ಬಾಹುಗಳನ್ನು ಅಳೆಯಿರಿ ಪಿಎ ಈಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಎ ಬಿ ಈಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಪಿ ಬಿ ಈಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಅಳತೆಗಳನ್ನು ಪಟ್ಟಿ ಮಾಡಿ ಬಾಹುಗಳು ಪಿಕ್ಯೂ ಈಸ್ ಈಕ್ವಲ್ ಟು ಎಂಟು ಸೆಂಟಿಮೀಟರ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಪಿಆರ್ ಈಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್

ಮೂರು ಸಂದರ್ಭದಲ್ಲಿ ಅನುಪಾತಗಳು ಒಂದು ಬೈ ಎರಡು ಒಂದು ಬೈ ಎರಡು ಆಗಿದೆ